ಜಿಟಿ ಕ್ಯಾಪ್ಟನ್ ಹಾರ್ದಿಕ್ ಪಾಂಡ್ಯ ಟಾಸ್ ಹೆಸರಿಸಿದ ಕಾಲ್. ಓಹ್ ನೋ, ಹೆಡ್ ಬಂದಿದೆ ಇಲ್ಲಿ. ಆಯುಷ್ ರಾವ್ ಅವರು ವಿನ್ ಆಗಿದ್ದಾರೆ ಆರ್ಸಿಬಿ ಟೀಮ್. ವಾಟ್ ಇಸ್ ಸೆಲೆಕ್ಟ್? ಐ ಆಮ್ ಸೆಲೆಕ್ಟ್ ಬ್ಯಾಟಿಂಗ್ ಫಸ್ಟ್. ನೀವು ಟಾಸ್ ಸೋತು ಏನ್ ಮಾಡ್ತಿದ್ದೀರಿ ಈಗ? ಬೌಲಿಂಗ್. ಬೌಲಿಂಗ್ ಮತ್ತೆ ನಿಮ್ಗೆ ಬ್ಯಾಟಿಂಗ್ ಮಾಡ್ಬೇಕಿತ್ತು ಬೌಲಿಂಗ್ ಮಾಡ್ಬೇಕಿತ್ತು? ನಂಗೆ ಬ್ಯಾಟಿಂಗ್ ಮಾಡ್ಬೇಕು. ಸರಂಗ್ ಅವರು ಬಲ ರೋಷನ್. ಓ ಬೌಲಿಂಗ್ ಸ್ಟಾರ್ಟ್ ಮಾಡಿದ್ದಾರೆ. ಹಸರಂಗ ಅವರಿಗೆ ಬಾರಿ ಬಾರಿ ಜಗಳ ಆಗ್ತಿದೆ. ಜಿಟಿ ಅವರು ಟಾರ್ಗೆಟ್ ಕೊಟ್ಟಿದ್ದಾರೆ 184, ಅದನ್ನು ಚೇಸ್ ಮಾಡ್ಲಿಕ್ಕೆ ಆರ್ಸಿಬಿ ಅವರು ಬ್ಯಾಟ್ಸ್ಮನ್ ಇದ್ದಿದ್ದಾರೆ. ಆಯುಷ್ ಮತ್ತೆ ಮಾಲ್ಮಿತ್ ಅವ್ರು ನಿಲ್ತಾರೆ ಇಲ್ಲಿ. ಮ್ಯಾಚ್ ನೋಡೋಣ ಬನ್ನಿ, ಒಂದ್ ಬ್ರೇಕ್ ನಂತರ. ನಿಮ್ಮ ಅಂದಾಜ ವಿರಾಟ್ ಕೊಹ್ಲಿ ಅವರು ಔಟ್ ಆದ್ರೆ ಹೌದಾ? ಹಾಗಾದ್ರೆ ಈಗ ಮ್ಯಾಕ್ಸ್ವೆಲ್ ಅವರು ಬರುವ ಮ್ಯಾಕ್ಸ್ವೆಲ್ ಅವರು ಈಗ ಬರ್ತಿದ್ದಾರೆ. ಅದು ನಮ್ಮ ಹೆಲ್ಮೆಟ್ ಹೇಳ್ತೀವಿ. ಮ್ಯಾಕ್ಸ್ವೆಲ್ ಅವರು ಆಡ್ಲಿಕ್ಕೆ ಬಂದಿದ್ದಾರೆ. ಎಲ್ಲರು ಸ್ಟೇಡಿಯಂ ಅಲ್ಲಿ ಮ್ಯಾಕ್ಸ್ವೆಲ್ ಮ್ಯಾಕ್ಸ್ವೆಲ್ ಅಂತ ಹೇಳ್ತಿದ್ದಾರೆ. ಈಗ ನಮ್ಮನ್ನು ನೋಡ್ಲಿಕ್ಕೆ ಮ್ಯಾಕ್ಸ್ವೆಲ್ ಅವರು ಬಂದಿದ್ದಾರೆ ಇಲ್ಲಿ. ಈಗ ನಮ್ಮ ತಂಡಕ್ಕೆ ರಚಿತ್ ಖಾನ್ ಅವರು ಬಂದಿದ್ದಾರೆ. ಅದ್ಭುತವಾದ ಬೌಲರ್ ಇವರು. ಇವರ ಬೌಲಿಂಗ್ ಗೆ ಮ್ಯಾಕ್ಸ್ವೆಲ್ ಅವರು ಏನು ಮಾಡ್ತಾರಂತ ನೋಡೋಣ. ನೋಡೋಣ ಒಂದನೇ ಬಾಲ್. ಇಲ್ಲಿ ಒಂದು ರನ್ ಅದ್ಭುತವಾದ ಕಂಪ್ಲೀಟ್ ಆಗಿದೆ ಮ್ಯಾಕ್ಸ್ವೆಲ್ ಇಂದ. ಇವರು ಚಿನ್ನಮ್ ಅನ್ನು ತಿಂತ ಮಾಡ್ತಿದ್ದಾರೆ ಮ್ಯಾಕ್ಸ್ವೆಲ್ ಅವರು. ಇವತ್ತು ಏನು ಫಾರ್ಮ್ ಅಲ್ಲಿಲ್ಲ ಹಾಗೆ. ಉತ್ತಮವಾದ ಸಿಕ್ಸ್ ಸಿಕ್ಸ್ 138 ಮೀಟರ್ ದ ಸಿಕ್ಸ್ ಈಗ ಬೌಲರ್ ಅವರು ಯಾಕೂ ನರ್ವಸ್ ಆಗ್ತಿದ್ದಾರೆ. ಬೌಲರ್ ಅವರಿಂದ ಉತ್ತಮವಾದ ಬೌಲಿಂಗ್ ಬೇಕೆಂದು ಕೇಳುತ್ತಿದ್ದೇವೆ. ಬೌಲರ್ ಹೇಗೆ ಚೆನ್ನಾಗಿ ಆಡ್ಬೇಕ ಆಡ್ತಿರಲ್ಲ, ಯಾಕೆ ಸರಿ ಬೌಲಿಂಗ್ ಮಾಡ್ಲಿಲ್ಲ? ಮ್ಯಾಕ್ಸ್ ಅವರಿಗೆ ಸ್ಪೀಡ್ ಹಾಕಿದಷ್ಟು ಅದು ಪ್ಲಸ್ ಪಾಯಿಂಟ್ ಆಗ್ತದೆ. ಅದಕ್ಕಾಗಿ ನಂಗೆ ಸ್ಪೀಡೇ ಬರುದು ಬಾಲ್, ಅದಕ್ಕೆ ಆಗ್ತಿಲ್ಲ, ಸ್ವಲ್ಪ ಕಷ್ಟ ಆಗ್ತಿದೆ. ಈಗ ಚೇಂಜ್ ಆಗ್ತೀರಾ, ನೀವೇ ಬೌಲಿಂಗ್ ಮಾಡ್ತೀರಾ? ನಾನೇ ಮಾಡ್ತೇನೆ. ನರ್ವಸ್ ಆಗ್ಬೇಡಿ, ನಾನು ನಿಮ್ಗೆ ಸಪೋರ್ಟ್ ಮಾಡ್ತೇವೆ. ಮ್ಯಾಕ್ಸ್ವೆಲ್ ಹತ್ರ ಕೇಳುವ ಬನ್ನಿ. ಮ್ಯಾಕ್ಸ್ವೆಲ್ ಕನ್ನಡ
wicked. No. Do you know Kannada? No. ನೀವ್ ಯಾ ಅಷ್ಟು ಶಾರ್ಟ್ ಹೊಡಿಲಿಕ್ಕೆ ಕಾರಣ ಯಾರು? ನೀವು ಚಿಕ್ಕ ವಯಸ್ಸಿನಿಂದ ಬ್ಯಾಟಿಂಗ್ ಎಲ್ಲಿ ಮಾಡಿದ್ದು? ಜೋಸ್ತಿ ವಿರಾಜ್ ಕೊಹ್ಲಿ. I don't know, but I was very infected of that. Thank you. ಮೂರು ಓವರ್ ಆಗಿದೆ ಈಗ. ಎಷ್ಟು 16 ರನ್ ಅನ್ನು ಹೊಡೆದಿದ್ದಾರೆ ಈಗ. ಬೌಲರ್ ರಚ್ಚಿ ಗೆದ್ದು ಹೇಗೆ ಬೌಲಿಂಗ್ ಮಾಡ್ತಾರೆ ನೋಡುವ. ರೆಫ್ರಿ ಅವರು ವೈಡ್ ಬಾಲ್ ಹೇಳ್ತಿದ್ದಾರೆ, ವೈಡ್ ಬಾಲ್ ಅಂತಿದ್ದಾರೆ. ಇನ್ನು ರಚ್ಚಿ ಗೆಳಲು ಕಾರಣವಿದೆ. ಏನು ಮಾಡ್ತೇನೆ ನಾನು ಅಂತ ಸಿಟ್ಟು ಬಂದಿದೆ. ಹಾಗೆ ಈಗ ಬೌಲರ್ ನ ಇನ್ನೊಂದೇ ನಾಲ್ಕನೇ ಬಾಲ್ ಇದು. ಈಗ ಬೌಲರ್ ಹೇಗೆ ರಚ್ಚಿಗೆದ್ದಿದ್ದಾರೆ ನೋಡೇ ಬಿಡುವ. ಈಗ ಬೌಲರ್ ವಿಕೆಟ್ ತೆಗಿತಾರ ಇಲ್ಲ ನೋಡು. ಈಗ ಬೌಲರ್ ಇದು ಸಹ ಅಂಪೈರ್ ಅವರು ವೈಡ್ ಕೊಟ್ಟಿದ್ದಾರೆ. ಹಾಗೆ ನೆಕ್ಸ್ಟ್ ಬಾಲ್ ಅನ್ನು ನೋಡುವ. ಇಲ್ಲಿ ಕಾಲು ಮತ್ತು ಇಲ್ಲಿ IPL ಮ್ಯಾಚ್ ಮಾಡ್ಲಿಕ್ಕೆ ಬಂದು ಅವರು ಮೊಬೈಲ್ ನೋಡ್ತಿದ್ದಾರೆ. ಇಲ್ಲಿ ಉತ್ತಮವಾದಂತ ಔಟ್ ಆಗಿದ್ದಾರೆ. ಉತ್ಪನ್ನವಾದ ಸಿಕ್ಸ್ ಅನ್ನು ಹೊತ್ತಿದ್ದಾರೆ ಇಲ್ಲಿ. ಮತ್ತೆ ಅವರು ಮತ್ತೆ ಎಲ್ಲರೂ ರಚಿಸಿದ್ದಾರೆ. ಅಂಪೈರ್ ಅವರು ಇಲ್ಲಿ ಸಿಕ್ಸ್ ಅನ್ನು ಕೊಟ್ಟಿದ್ದಾರೆ. ಹಾಗೆ ಇದು ಎರಡನೇ ಓವರ್. ಇಲ್ಲಿ ಬೌಲಿಂಗ್ ಗೆ ಬಂದಿದ್ದಾರೆ ಮಾಲಿಂಗ ಅವರು. ಹಾಗೆ ಒಂದನೇ ಬಾಲಿಗೆ ಇಲ್ಲಿ ಇಲ್ಲಿ ಫಾಸ್ಟ್ ದುಬ್ಲೇಸಿ ಅವರದ್ದು ಕ್ಯಾಚ್ ಇದಿತ್ತು, ಆದ್ರೆ ಅವರು ಹಿಡಿಲಿಕ್ಕೆ ಆಗ್ಲಿಲ್ಲ. ಹಾಗೆ ಮಾಲಿಂಗ ಅವರದ್ದು ಎರಡನೇ ಬಾಲ್ ಇದು. ಎರಡನೇ ಬಾಲಿಗೆ ಇಲ್ಲಿ ಕೊಟ್ಟಿದ್ದಾರೆ ಚಂದ. ಇದು ಸಿಕ್ಸ್ ಆಗಿದೆ, ಔಟ್ ಆಗಿದೆ, ನಮ್ಗೆಂತ ಗೊತ್ತಿಲ್ಲ. ಸಿಕ್ಸ್ ಆಗಿದೆ ಇದು. ಇಲ್ಲಿ ಅವರು ಔಟ್ ಆಗಿದೆ ಅಂತ ಹೇಳ್ತಿದ್ದಾರೆ, ಆದ್ರೆ ಸಿಕ್ಸ್ ಇದು. ಅಂಪೈರ್ ಹೇಳ್ತಿದ್ದಾರೆ ಸಿಕ್ಸ್ ಅಂತ. ಇಲ್ಲಿ ಡ್ಯಾನ್ಸ್ ಮಾಡ್ತಿದ್ದಾರೆ. ಇಲ್ಲಿ ಅದ್ಭುತವಾದ ಡ್ಯಾನ್ಸ್ ಹುಡುಗರ ಕಡೆಯಿಂದ, ಒಳ್ಳೆ ಡ್ಯಾನ್ಸ್ RCB ಅಂತ. ಇಲ್ಲಿ ಎಲ್ಲರೂ ಡ್ಯಾನ್ಸ್ ಮಾಡ್ತಿದ್ದಾರೆ ಹುಡುಗರು. ಈಗ ಲಾಸ್ಟ್ ಬಾಲ್ ಮಾಲಿಂಗ ಕಡೆಯಿಂದ ಹಾಗೆ ಹಾಕಿದ್ದಾರೆ ಬಾಲ್ ಅನ್ನು. ಇಲ್ಲಿ ಕ್ಯಾಮ್ರಾ ಮ್ಯಾನ್ ಇಂದ ಹೋಗಿದೆ ಬಾಲು. ಹಾಗೆ ಇದು ಫೋರ್ ಅಂತ ಹೇಳ್ತಿದ್ದಾರೆ ಅಂಪೈರ್ ಅವರು. ಫೋರ್ ಅಂತ ಹೇಳ್ತಿದ್ದಾರೆ. ಹಾಗೆ ಅಲ್ಲಿ ಮ್ಯಾಕ್ಸ್ವೆಲ್ ಅವರು ಕಾಮಿಡಿ ಅಲ್ಲಿ ಇದ್ದಾರೆ ಇನ್ನು. ಇಲ್ಲಿ 5 ಬಾಲಿಗೆ 16 ರನ್ ಬೇಕು. ಹಾಗೆ ಇಲ್ಲಿ ಇನ್ನೊಂದು ಸಿಕ್ಸ್ ಕೊಟ್ಟಿದ್ದಾರೆ. ಇದು ಸಿಕ್ಸ್ ಅಲ್ಲ, ಇದು ಫೋರ್ ಅಂತೆ. ಹಾಗೆ ಇಲ್ಲಿ ರನ್ ಹಾಕ್ತಿದ್ದಾರೆ, ಮಿಸ್ ಫೀಲ್ಡ್ ಆಗಿದೆ ಅಲ್ಲ, ಕ್ಯಾಚ್ ಅನ್ನು ಹಿಡ್ದಿದ್ದಾರೆ. ಹಾಗೆ ಇಲ್ಲಿ ಕ್ಯಾಚಿಗೆ ರೆಡಿ ಆಗಿದ್ದಾರೆ. ಇಲ್ಲಿ ಕ್ಯಾಚ್, ಎಂತ ಕ್ಯಾಚ್! ಇಲ್ಲಿ ಮ್ಯಾಕ್ಸ್ವೆಲ್ ಅನ್ನು ತೆಗೆದಿದ್ದಾರೆ. ಏ, ಈ ಉತ್ತಮ ಕ್ಯಾಚಿಗೆ ಕಾರಣ ಯಾರು? ಅದು ನನ್ನ ಕೈ ಸ್ಲಿಪ್. ಆದ್ರೆ ಅದು ಇದ್ರೆ ಇಟ್ಕೊಂಡೆ ಪರವಾಗಿಲ್ಲ. ಈಗ ಮ್ಯಾಕ್ಸ್ವೆಲ್ ಅವರಿಗೆ ಬೇಜಾರಾಗಿದೆ ನೋಡಿ. ನೋಡೋಣ, ಬನ್ನಿ ಕೇಳು ಕೇಳು. ಈ ಸೋಲಿಗೆ ಕಾರಣ ಯಾರು? ಸೋಲ್ ಕಾರಣ ಏನಿಲ್ಲ ಗಾಯ್ಸ್, ಇಲ್ಲಿ ನಾವು ತಪ್ಪು ಮಾಡಿದ್ರಿಂದ. ಈಗ ಇನ್ನೂ ಚಾನ್ಸ್ ಇದೆ, ನಮ್ಮ ಅಸರಾಂಗ್ ಅವ್ರು ಬ್ಯಾಟಿಂಗ್ ಹೋಗ್ತಿದ್ದಾರೆ. ಅಸರಾಂಗ ಫಿನಿಶ್ ಮಾಡಿದ್ರೆ ಮ್ಯಾಚ್ ಅನ್ನ ಫಿನಿಶ್ ಆಗ್ಬೋದು. ಇಲ್ಲಿ ಮ್ಯಾಕ್ಸ್ವೆಲ್ ಅವರದ್ದು ಏನು ತಪ್ಪಿಲ್ಲ, ಆದ್ರೆ ಇಲ್ಲಿ ಇವರು 84 ರನ್ಸ್ ಗೆ ಔಟ್ ಆಗಿದ್ದಾರೆ. ಇವರು ಬೇಜಾರಲ್ಲಿ ಹೋಗ್ತಿದ್ದಾರೆ. ಹಾಗೆ ನೆಕ್ಸ್ಟ್ ಬ್ಯಾಟಿಂಗ್ ಯಾರಂದ್ರೆ ದುಬ್ಲೇಸಿ ಫಾಸ್ಟ್ ದುಬ್ಲೇಸಿ ಅವರು. ಸಾರಿ, ಹಸರಂಗ್ ಅವರು ಬಂದಿದ್ದಾರೆ. ನೋಡುವ ಅವರ ಬ್ಯಾಟಿಂಗ್ ಹೇಗೆ ಮಾಡ್ತಾರೆ. ಸಿಕ್ಸ್ ಅನ್ನು ಕೊಟ್ಟಿದ್ದಾರೆ ಹಸರಂಗ ಅವರು. ಫಸ್ಟೇ ಬಾಲ್ ಸಿಕ್ಸ್ ಹಸರಂಗಿಂದ. ಇಲ್ಲಿ RCB ಅವರು ಮ್ಯಾಚ್ ಅನ್ನು ಗೆದ್ದಿದ್ದಾರೆ. ಹಾಗೆ ಹಸರಂಗ ಅವರು ಫುಲ್ ಖುಷಿಯಲ್ಲಿ. ಬಾಲರ್ ಅವರು
ಬೌಲರ್ ಅವರು ಬ್ಯಾಟ್ಸ್ಮನ್ ಅವರು ಸೀದಾ ಡೈರೆಕ್ಟ್ ಹೊದ್ದಿದ್ದಾರೆ ಆಕಾಶ ಮೇಲೆ, ಹಾಗೆ ಈಗ ಬಾಲ್ ತರ್ಲಿಕ್ಕೆ ಹೋಗಿದ್ದಾರೆ. ಇನ್ನು ಎರಡು ಬಾಲ್ ಇದೆ, ಹಾಗಾಗಿ ಇನ್ನು ಬ್ರೇಕ್ ನಂತರ ಬನ್ನಿ ನೀವು.